ಕಡಲೆ ಖರೀದಿ ಕೇಂದ್ರದಲ್ಲಿ ರೈತರಿಗಾಗಿ ಹೆಸರು ನೋಂದಣಿ ಪ್ರಾರಂಭವಾಗಿದೆ. ಕಡಲೆ ಬೆಂಬಲ ಬೆಲೆಗೆ ಕೊಡುವ ರೈತರು ಹತ್ತಿರದ ಖರೀದಿ ಕೇಂದ್ರದಲ್ಲಿ ಹೆಸರು ನೋಂದಣಿ ಮಾಡಿಸಬೇಕೆಂದು ವಿಆರ್ ನಾರಾಯಣ ರೆಡ್ಡಿ ಬನದ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರಿವರು ತಿಳಿಸಿದ್ದಾರೆ. ಕಡಲೆ ಖರೀದಿ ಕೇಂದ್ರದಲ್ಲಿ ಹೆಸರು ನೋಂದಣಿ ಪ್ರಾರಂಭಗೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಡಲೆ ಖರೀದಿ ಕೇಂದ್ರದಲ್ಲಿ ರೈತರಿಗಾಗಿ ಹೆಸರು ನೋಂದಣಿ ಪ್ರಾರಂಭಗೊಂಡಿದೆ. ಕಡಲೆ ಬೆಂಬಲ ಬೆಲೆಗೆ ಕೊಡುವ ರೈತರು ಹತ್ತಿರದ ಖರೀದಿ ಕೇಂದ್ರದಲ್ಲಿ ಹೆಸರು ನೋಂದಣಿ ಮಾಡಿಸಬೇಕೆಂದು ವಿಆರ್ ನಾರಾಯಣ ರೆಡ್ಡಿ ಬನದ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ತಿಳಿಸಿದ್ದಾರೆ. ರೈತ ಸಂಘದ ಬೇಡಿಕೆ 7275 ರೂಪಾಯಿ ಅಂತೆ ಖರೀದಿಸಬೇಕೆಂದು ಮನವಿ ಸಲ್ಲಿಸಿದರೂ ಕೂಡ ಸರ್ಕಾರ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದರು. ಸರ್ಕಾರ ಕಳೆದ ವರ್ಷ 5275 ರೂಪಾಯಿಯಂತೆ ಖರೀದಿಸಿತ್ತು. ಈ ವರ್ಷ 5230 ರೂಪಾಯಿಯಂತೆ ಕಡಲೆ ಬೆಲೆಗೆ ಘೋಷಣೆ ಮಾಡಿ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ತಿಳಿಸಿದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ರೈತರಿಗೆ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಸ್ಥಾಪಿಸಿರುವ ಎಪಿಎಂಸಿ ಮಾರುಕಟ್ಟೆ ಇರುವುದು. ಕುಕನೂರು, ಮಸಬ, ಹಂಚಿನಾಳ್, ಯಲಬುರ್ಗ, ಮುಧೋಳ್, ಚಿಕ್ಕೇನ ಕೋಣಪ್ಪ, ಬನ್ನಿಕೊಪ್ಪ, ತೊಂಡಿಹಾಳ್, ಮೇನೆದಾಳ್, ಹಣಂಸಾಗರ್, ಮುದ್ದಾಬಳ್ಳಿ, ಹಿರೇಸಿಂದೋಗಿ, ಕವಲೂರು, ನವಲಿ ಇಷ್ಟೆಲ್ಲಾ ಖರೀದಿ ಕೇಂದ್ರಗಳಲ್ಲಿ ರೈತರು ಹತ್ತಿರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರು ಎಲ್ಲಾದರೂ ಹೆಸರು ನೋಂದಣಿ ಮಾಡಿಸಿ ಕಡಲೆ ಬೆಂಬಲ ಬೆಲೆಗೆ ಖರೀದಿಗೆ ಕೊಡಬಹುದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ತಿಳಿಸಿದ್ದಾರೆ. ನಾವು 7275 ರೂಪಾಯಿ ಅಂತ ಬೇಡಿಕೆ ಇಟ್ಟಿದ್ವಿ. ಸರ್ಕಾರ ಆದರೂ ಅಷ್ಟು ನಮ್ಗೆ ಕೊಡಲಿಲ್ಲ. ಸಾಲ ಸೂಲ ಮಾಡ್ಕೊಂಡ್ರೆ ಹೆಚ್ಚು ಕೊಡ್ರಿ ಅಂತ ಬೇಡಿಕೆ ಇಟ್ಟಿದ್ವಿ ರೈತ ಸಂಘ. ಆದ್ರೂ ಬೇಡಿಕೆ ಪ್ರಕಾರ ಸರ್ಕಾರ ಮಾಡಲಿಲ್ಲ. 5230 ರೂಪಾಯಿ ಅಂತ ಮಾಡಿದ್ರೆ ಈಗ ಸರ್ಕಾರ ಜೊತೆ ಎಲ್ಲ ಜಿಲ್ಲೆ ಆದೇಶ ಕೊಟ್ಟಿದೆ. ಅದೇ ಆದೇಶ ಸರ್ಕಾರದ ಆದೇಶ ಇದೆಯಂತೆ ಈಗ ಎಲ್ಲ ಕಡೆ ಖರೀದಿ ಕೇಂದ್ರದ್ದು ಪ್ರಾರಂಭ ಆಗೈತಿ. ನೋಂದಣಿ ಪ್ರಕ್ರಿಯೆ ನಡೆದೈತಿ. ಇನ್ನು 15 ದಿನದಾಗ ನಾವು ನೋಂದಣಿ ಮಾಡ್ಕೊಂಡು ನಾವು ಎಲ್ಲರೂ ರೈತರು ಖರೀದಿ ಕೇಂದ್ರ ನಾವು ತಗೊಂತೀವಿ ಅಂತ ಒಂದು ನಾವು ಖರೀದಿ ಕೇಂದ್ರ ಅಧಿಕಾರಿಗಳು ತಿಳಿಸಿದ್ದಾರೆ. ಅವ್ರ ಜೊತೆ ಮಾತಾಡಿ ಮಾಡ್ಕೊಂಡು ಇವತ್ತು ನಮ್ಮ ಮಾಧ್ಯಮದ ಮೂಲಕ ಏನಂದರೆ ರೈತರಿಗೆ ಏನು ತಿಳಿಯಬೇಕಂದ್ರೆ ಎಲ್ಲ ರೈತರು ಖರೀದಿ ಕೇಂದ್ರಕ್ಕೆ ಒಂದು ಹತ್ತಿರದ ಖರೀದಿ ಕೇಂದ್ರಕ್ಕೆ ಹೆಸರು ನೋಂದಣಿ ಮಾಡಿ ಶೀಘ್ರದಲ್ಲಿ ಖರೀದಿ ಕೇಂದ್ರ ಕೊಡೋರು ವಸ್ತು ಕೊಡ್ಬೇಕಂತ ನಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ. ಧನ್ಯವಾದ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.